ತರಬೇಕಾದ್ರು ಬರುವವನು ನಾನೇ. ಆದ್ರೆ ಈಗ ತಪ್ಪು ನೀವೇ ಹೇಳಿದ್ರು. ಎಂತ ತಪ್ಪ? ಎಂತದ್ದು ಕಲಸ ಅಂತ ಅವ್ರ ಹೆಸರು ನೀನು ಹೇಳಿದ್ದದೆ ಅಲ್ಲ. ಮಲ್ಲಿನ ಸಂಘವೋ ಮರಣ ಸಂಘ ಎಂತದಯ್ಯ? ಅಂತದ್ದು ಅಕಲ ಅಂತ ನನಗೆ ಕಲಸ. ಅಷ್ಟೇ ವ್ಯತ್ಯಾಸ ಮಾಡಿ ಅಲ್ಲ ಇವರು ಅವರು ಅಪ್ಪ ಅವರು ಮಠ ಶುಭವಾಗಲಯ್ಯ. ಎಷ್ಟು ಗಂಭೀರ ಇದು! ಅವ ಎದ್ದದ್ದು ನೋಡಿದ್ರೆ ನಮ್ಗೆ ಆಯ್ತು ಅಂತ ಹೇಳ್ತಿದೆ. ಗಂಭೀರತ್ತು ಮತ್ತೊಂದು ಸಿಕ್ಕಿದ್ದ. ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ವ್ಯಕ್ತಿತ್ವದ ಮುಂದೆ, ಈ ಗಂಭೀರತೆಯ ಮುಂದೆ ಖಂಡಿತ ಎಲ್ಲರೂ ಸಿಗ್ಲಿಕ್ಕಿಲ್ಲ. ಇನ್ನು ಹುಟ್ಟಲಿಕ್ಕೂ ಇಲ್ಲ. ಗಂಡು ಎಂದರೆ ಗಂಡು ಚಕಮೆಚ್ಚಿದ ಗಂಡು, ಬೆಂಕಿಯ ಚೆಂಡು, ಇವನೇ ಬಹದ್ದೂರ್ ಗಂಡು. ಖಂಡಿತಕ್ಕೂ ಇವನ ಹೆಸರು ಭರ್ಜರಿ. ಇವ್ರು ಯಾಕೆ ನಮ್ಮ ಮಗಳು ಸುಶೀಲ ಇದ್ದಾವಲ್ಲ, ಅವನನ್ನು ಅರಸರ ಮಗನಿಗೆ ಮದುವೆ ಮಾಡಿಸಿಕೊಂಡು ಹೋಗುವುದಕ್ಕೆ ಹೆಣ್ಣು ಕೇಳಿಕೊಂಡು ನೀನೇ ನನ್ನನ್ನೇ ಕರೆದು ನೋಡ್ಬೇಕಲ್ಲ. ನೋಡುವ ನಾನು ಹೌದು ನಿನ್ನ ಮಗಳ ಜಾತಿಗೆ ನನ್ನ ಮಾಯೊಳಗೆ ಉಂಟು. ಬಾಯ್ಪಾಟದಲ್ಲಿ ಮಹಾರಾಯ ಪುಸ್ತಕ ಬೇಡ ಮಸ್ತಕದಲ್ಲಿ ಉಂಟು ಅಂದೆ. ಇದು ಆ ಕಡೆ ಜಾತಕ ಇದೆಯಲ್ಲ, ಜಾತಕ ನೋಡ್ಬಹುದು. ಇದು ಹುಡುಗ ಬಂದಿದ್ದ, ನೀವು ಮತ್ ಬಂದ ಏನಯ್ಯ ಹೇಳಿದ್ರಲ್ಲ? ಹೌದು ಹುಡುಗ ಬಂದ ಅಂದೆ. ನೋಡಿ ನೋಡ್ದೆ ನೀನ ಹುಡುಗ ಹುಡುಗನೆ ಹುಡುಗ ಹುಡುಗನೆ. ಇನ್ನೊಂದು 25 ವರ್ಷ ಹೋದ್ರು ನೀ ಹುಡುಗ ಹುಡುಗನೆ. ಆಗ ಈ ವರ್ಚಸ್ಸು, ಈ ವರ್ಚಸ್ಸಿನ ಮುಂದೆ ಬೇರೊಂದು ಉಂಟೆ. ಇದು ಹೀಗೆ ಇರಲಿ ಅಂತ ನಿಮ್ಮಂತವ್ರ ಆಶೀರ್ವಾದ ಇರಲಿ. ನಾನು ಬೇಡೋದು ಇದನ್ನೇ, ಸದಾ ಇದನ್ನ ನೋಡ್ತಾ ಇರ್ಬೇಕು ಅಂತ. ಈಗ ಜಾತಕ ನೋಡಿ ನೋಡ್ಬೋದ. ಹೌದೌದು ಮಹಾರಾಜ, ಕೇಳ್ಬೇಕು ಕೇಳು. ಹಾಗಾಗಿ ಅಂದ ಹಾಗೆ ಶಾಲಾ ವಾಹನ ಸೆಕೆ
ಸರಿಯಾಗಿ ನೋಡಿ ಆಯ್ತು.
ಹೌದಯ್ಯ ಎಲ್ಲ ನೋಡಿದೆ. ನಿಜ ಹೇಳ್ಬೇಕಂದ್ರೆ ಇದು ಕನ್ನಡಿ, ಕನ್ನಡಿಯಂತೆ ಕಪೋಲ ಇರುವ ಹುಡುಗ. ಈ ಹುಡುಗನಿಗೆ ಕೊಡ ಮನೆ, ಈ ಹುಡುಗ ಈ ಹುಡುಗನಿಗೆ ಕೊಡ ಈ ವೈವ ಈ ಹುಡುಗನಿ ಈ ಹುಡುಗನಿ ಈ ನೋಡ್ತಾ ಇದ್ನಲ್ಲ. ಆಯ್ತಾ, ನಾನ್ ಬರ್ತೇನೆ ನಾನ್ ಬರ್ತೇನೆ ಅಂತ ಹೋಗಿ ಬೈದ್ರು. ಸಂಗೀತ ಏನು ಕೈ ಮಾತ್ರ ಕುರಿಸ್ತದೋ ಭಟ್ರಿ ಎಂದ್ರು ಸುತ್ತ ಕೇಳುದಲ್ಲ ಅಂದ್ರೆ ಗಂಡಸರಿಗೆ ಕೈ ಬಲಗೈ ತುರಿಸಿದ್ರೆ ಏನಾದ್ರೂ ಸಿಗ್ತದೆ ಅಂತ ಹಾಗೆ ತಕ್ಷಣ. ಹೌದು ನಮ್ಮತ್ತು ಸೇರ್ಸಿ ಕೊಡು. ನೀವು ಒಂದು ಸೇರಿಸಿದ್ರೆ ನಮಗ್ ಮೂರ್ ತಿಂಗಳು ಬೇಕಾದ್ರೆ ಎಂದು ಸೇರಿಸ್ತೇನಲ್ಲ. ಇವತ್ತಿನದ್ದು ಮದುವೆ ದಿವಸ ಒಟ್ಟಿಗೆ ಸೇರಿಸಿ ಕೊಡುವ. ಅವತ್ತಿನ ಅಯ್ಯೋ ಮದ್ವೆಗೆ ಯಾರು ನಾನೇ ವಹಿಸ್ಕೊಳ್ಳೋದು ವಹಿಸ್ಕೊಳ್ಳೋದು ಬರ್ಲಿಕ್ಕೆ ಹೌದು. ನನಗೆ ಆಕಸ್ಮಿಕ ಬರ್ಲಿಕ್ಕೆ ಆಗಂದ್ರೆ ಆಗ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಪುರೋಹಿತರು ಬೇಕಾದಷ್ಟು ಎಂದಿದ್ದಾರೆ. ಹೌದು ಅವರು ಅಣಿಕರಿದ್ರ ಶೀನ್ ಮಂಜರಿದ್ರ ಅಡುಗೆಗೆ ಭಟ್ರು ಬೇಕಾದ್ರೆ ಒಳ್ಳೆ ಉತ್ತಮ ಭಟ್ರು ಕಳಿಸುವ. ಯಾರು ಅವರು? ಮುತ್ತುಳಿ ಭಟ್ರ ಅಂತ ಬಾಯಿ ಮುತ್ತುಳಿ. ಕೈಯಲ್ಲಿದ್ದ ತಮ್ಮ ತುಪ್ಪ ಹೋಗ್ಯಾರ.